फ्रेंड्स इवत्तिन वीडियोदल्लि नानु निमगे तिळिसिरुव माहिति यावुदप्प अंतंद्रे कट्टड कार्मिक कार्ड अथवा लेबर कार्ड अन्न आन्लैन मत्ते आफ्लैन मुखांतर याव रीति माडिसोदु अन्नोदर बग्गे संपूर्णवादंत डीटेल्स तिळिसिकोडुत्तीनि अंद्रे इदक्किन्त मुंचे ओंदु वीडियो माडिद्दे अदरल्लि केलवोंदु माहितिगळु इन्नू सरियाद रीतियल्लि नानु नीडिल्ल आदरे इवत्तिन वीडियोदल्लि संपूर्णवादंत डीटेल्स तिळिसिकोडुत्तीनि अंद्रे ई ओंदु कार्ड अन्न आफ्लैन मत्ते आन्लैन मुखांतर याव रीति माडिसोदु अंद्रे इदक्के एनेल्ल दाखलातिगळु बेकागुत्ते ಇದರಿಂದ ಯಾವ ರೀತಿ ಲಾಭಗಳು ಬೆನಿಫಿಟ್ಗಳು ನಿಮಗೆ ಸಿಗುತ್ತೆ ಮತ್ತೆ ಈ ಒಂದು ಕಾರ್ಡ್ ಅನ್ನು ಮಾಡಿಸಬೇಕಾದ್ರೆ ಎಷ್ಟು ವಯಸ್ಸು ಇರಬೇಕಾಗುತ್ತೆ ಮತ್ತೆ ಯಾವೆಲ್ಲ ದಾಖಲಾತಿಗಳು ಬೇಕಾಗುತ್ತೆ ಈ ಒಂದು ಕಾರ್ಡ್ ಅನ್ನು ಮಾಡಿಸಬೇಕಾದ್ರೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂತ ಡೀಟೇಲ್ಸ್ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಿದ್ದೀನಿ ಅದರ ಜೊತೆಗೆ ನಿಮಗೆ ಪ್ಲಸ್ ಪಾಯಿಂಟ್ ಏನಪ್ಪ ಈ ಒಂದು ಕಾರ್ಡ್ ಅನ್ನು ಮಾಡಿಸೋದ್ರಿಂದ ಅಂತಂದ್ರೆ ನಿಮಗೆ ಗೊತ್ತಿರುವಂತದ್ದು ಮೊನ್ನೆ ರಾಜ್ಯ ಸರ್ಕಾರ ಕಾರ್ಮಿಕ ಕಾರ್ಡ್ ಇದ್ದಂತವರಿಗೆ 3000 ರೂಪಾಯಿ ಹಣವನ್ನು ನೇರವಾಗಿ ಜಮಾ ಮಾಡಲಾಗುತ್ತೆ ಅನ್ನೋ ಒಂದು ಮಾಹಿತಿ ಕೂಡ ತಿಳಿಸಲಾಗಿದೆ ಸೋ ಈ ಒಂದು ಕಾರ್ಡ್ ಅನ್ನು ಮಾಡಿಸೋದ್ರಿಂದ ನಿಮಗೆ ಬಹಳಷ್ಟು ಬೆನಿಫಿಟ್ ಗಳು ಆಗುತ್ತೆ ಈ ಕಾರ್ಡ್ ಅನ್ನು ಆನ್ಲೈನ್ ಮತ್ತೆ ಆಫ್ಲೈನ್ ಮುಖಾಂತರ ಯಾವ ರೀತಿ ಮಾಡೋದು ಅನ್ನೋದನ್ನ ನಿಮಗೆ ತಿಳಿಸ್ಕೊಡ್ತೀನಿ ಹಾಗಾದ್ರೆ ಇವತ್ತಿನ ವಿಡಿಯೋದಲ್ಲಿ ಈ ವಿಡಿಯೋ ಸ್ವಲ್ಪ ಲೆಂತ್ ಆದರೂ ಚಿಂತೆ ಇಲ್ಲ ಸಂಪೂರ್ಣವಾದಂತ ಡೀಟೇಲ್ಸ್ ನಿಮಗೆ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚಿತವಾಗಿ ನೀವು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ರೆಡ್ ಬಟನ್ ಅಲ್ಲಿ ಸಬ್ಸ್ಕ್ರೈಬ್ ಅಂತ ಇರುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿ ನಂತರ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಆಲ್ ನೋಟಿಫಿಕೇಶನ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಬನ್ನಿ ಫ್ರೆಂಡ್ಸ್ ವಿಡಿಯೋನ ಶುರು ಮಾಡೋಣ ಫ್ರೆಂಡ್ಸ್ ಮೊದಲಿಗೆ ಈ ಒಂದು ಕಾರ್ಡ್ ಅನ್ನು ಮಾಡಿಸೋದ್ರಿಂದ ಲೇಬರ್ ಕಾರ್ಡ್ ಅಥವಾ ಕಾರ್ಮಿಕ ಕಾರ್ಡ್ ಅನ್ನು ಮಾಡಿಸೋದ್ರಿಂದ ಯಾವ್ಯಾವ ರೀತಿಯ ಲಾಭಗಳು ಅಥವಾ ಬೆನಿಫಿಟ್ಗಳು ನಿಮಗೆ ಆಗುತ್ತೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ನಿಮಗೆ ಪಿಂಚಣಿ ಸೌಲಭ್ಯ ಸಿಗುತ್ತೆ ಅಂದ್ರೆ ಈ ಒಂದು ಕಾರ್ಡ್ ಅನ್ನು ಯಾರು ಮಾಡಿಸಿರ್ತಾರೆ ಅಂತವರಿಗೆ 60 ವರ್ಷ ಆದ ನಂತರ ಪ್ರತಿ ತಿಂಗಳ 1000 ರೂಪಾಯಿ ಪಿಂಚಣಿ ಹಣ ಏನಿದೆ ನಿಮ್ಮ ಖಾತೆಗೆ ನೇರವಾಗಿ ಬರುತ್ತೆ ಇದು ಮೊದಲ ಬೆನಿಫಿಟ್ ಇನ್ನು ಎರಡನೇ ಬೆನಿಫಿಟ್ ಏನಪ್ಪಾ ಅಂತಂದ್ರೆ ಇದರಲ್ಲಿ ದುರ್ಬಲತೆ ಪಿಂಚಣಿ ಅಂತ ಕೊಡಲಾಗುತ್ತೆ ಅಂದ್ರೆ ಯಾರು ಈ ಒಂದು ಕಾರ್ಡ್ ಅನ್ನು ಮಾಡಿಸುತ್ತಾರೆ ಅಂತವರಿಗೆ ಯಾವುದೇ ಒಂದು ಕಾಯಿಲೆಗಳಿಂದ ಆಗಿರಬಹುದು ಅಥವಾ ಕಾಮಗಾರಿಗಳಿಂದ ಅಪಘಾತ ಆಗಿ ಶಾಶ್ವತ ಅಥವಾ ಭಾಗಾಂಶ ಅಂಗವಿಕಲತೆಯನ್ನು ಅವರು ಹೊಂದಿದ್ರೆ ಅಂತ ಒಂದು ಸಂದರ್ಭದಲ್ಲಿ ದುರ್ಬಲತೆ ಪಿಂಚಣಿ ಅಂತ 1000 ರೂಪಾಯಿ ಹಣವನ್ನು ನೀಡಲಾಗುತ್ತೆ ಇದರ ಜೊತೆಗೆ ಆ ಒಂದು ಅಂಗವಿಕಲತೆ ಎಷ್ಟು ಪ್ರಮಾಣದಲ್ಲಿ ಆಗಿದೆ ಅನ್ನೋ ಒಂದು ಆಧಾರದ ಮೇಲೆ ಅನುಗ್ರಹ ರಾಶಿ ಸಹಾಯಧನ ಅಂತ 2 ಲಕ್ಷದವರೆಗೆ ಹಣವನ್ನು ಇಲ್ಲಿ ನೀಡಲಾಗುತ್ತೆ ಇನ್ನು ಮೂರನೇ ಬೆನಿಫಿಟ್ ಅಥವಾ ಲಾಭ ಏನಪ್ಪ ಅಂತಂದ್ರೆ ಇಲ್ಲಿ ನೋಡ್ತಿರಬಹುದು ಟ್ರೈನಿಂಗ್ ಕಮ್ ಟೂಲ್ ಕಿಟ್ ಸೌಲಭ್ಯ ಅಂತ 20000 ರೂಪಾಯಿ ಹಣವನ್ನು ಇಲ್ಲಿ ಕೊಡಲಾಗುತ್ತೆ ಹೌದು ಫ್ರೆಂಡ್ಸ್ ಟ್ರೈನಿಂಗ್ ಕಮ್ ಟೂಲ್ ಕಿಟ್ ಸೌಲಭ್ಯ ಅಂತ 20000 ರೂಪಾಯಿ ಹಣವನ್ನು 20000 ರೂಪಾಯಿವರೆಗೆ ಹಣವನ್ನು ನೀಡಲಾಗುತ್ತೆ ಇನ್ನು ಮುಂದಿನ ಲಾಭ ಯಾವುದಪ್ಪ ಅಂತಂದ್ರೆ ಇಲ್ಲಿ ನೋಡ್ತಿರಬಹುದು ವಸತಿ ಸೌಲಭ್ಯ ಅಥವಾ ಕಾರ್ಮಿಕ ಗೃಹ ಭಾಗ್ಯ ಹೌದು ಫ್ರೆಂಡ್ಸ್ ಯಾರು ಈ ಒಂದು ಕಾರ್ಡ್ ಅನ್ನು ಮಾಡಿಸಿರ್ತಾರೆ ಆ ಅಂತವರಿಗೆ ಒಂದು ಮನೆಯನ್ನ ರಿಪೇರಿ ಮಾಡಿಸೋದಾಗಿರ್ಬೋದು ಅಥವಾ ಮನೆ ಕಟ್ಟಿಸೋದಾಗಿರ್ಬೋದು ಅಂತ ಒಂದು ಕೆಲಸ ಕಾರ್ಯಗಳಿಗೆ ಇಲ್ಲಿ 2 ಲಕ್ಷದವರೆಗೆ ಹಣವನ್ನ ನೀಡಲಾಗುತ್ತೆ ಇನ್ನು ಮುಂದಿನ ಒಂದು ಬೆನಿಫಿಟ್ ಯಾವುದಪ್ಪ ಅಂತಂದ್ರೆ ಇಲ್ಲಿ ನೋಡ್ತಿರ್ಬೋದು ಹೆರಿಗೆ ಸೌಲಭ್ಯ ಅಂತ ಹೇಳಿದ್ದಾರೆ ಅಂದ್ರೆ ತಾಯಿ ಲಕ್ಷ್ಮಿ ಬಾಂಡ್ ಅಂತ ಒಂದು ಆಪ್ಷನ್ ಅನ್ನ ಕೊಡಲಾಗಿದೆ ಇಲ್ಲಿ ಅಂದ್ರೆ ಬೆನಿಫಿಟ್ ಇದು ಒಂದು ಅಂದ್ರೆ ಇಲ್ಲಿ ಹೆಣ್ಮಕ್ಳು ಏನಾದ್ರೂ ಈ ಒಂದು ಕಾರ್ಡ್ ಅನ್ನ ಮಾಡಿಸಿದ್ರೆ ಆ ಒಂದು ಹೆಣ್ಮಕ್ಳು ಮೊದಲ 2 ಮಕ್ಕಳ ಜನನಕ್ಕೆ ಇಲ್ಲಿ ಹಣವನ್ನು ನೀಡಲಾಗುತ್ತೆ ಅಂದ್ರೆ ಆ ಒಂದು ಹೆಣ್ಮಕ್ಳು ಮೊದಲಿಗೆ ಹೆಣ್ಣು ಮಗುವಿಗೆ ಜನನ ನೀಡಿದ್ರೆ 30000 ರೂಪಾಯಿ ಹಣವನ್ನು ಕೊಡಲಾಗುತ್ತೆ ಎರಡನೇದು ಗಂಡು ಮಗುವಿಗೆ ಜನನ ನೀಡಿದ್ರೆ 20000 ರೂಪಾಯಿ ಹಣವನ್ನ ಕೊಡಲಾಗುತ್ತೆ ಈ ರೀತಿಯಾಗಿ ಹೆರಿಗೆ ಸೌಲಭ್ಯ ಕೂಡ ಬೆನಿಫಿಟ್ ಸಿಗುತ್ತೆ ಇನ್ನು ನಂತರದ ಒಂದು ಸೌಲಭ್ಯ ಯಾವುದಪ್ಪ ಅಂತಂದ್ರೆ ಅಂತ್ಯಕ್ರಿಯಾ ವೆಚ್ಚ ಅಂತ ಕೊಡ್ತಾರೆ ಅಂದ್ರೆ ಈ ಒಂದು ಕಾರ್ಡ್ ಅನ್ನ ಯಾರು ಮಾಡಿಸಿರ್ತಾರೆ ಅಂತವರ ಏನಾದರೂ ಮರಣ ಹೊಂದಿದ್ರೆ ಅಂತವರ ಅಂತ್ಯಕ್ರಿಯೆಗೆ 4000 ರೂಪಾಯಿ ಹಣವನ್ನ ಇಲ್ಲಿ ಕೊಡಲಾಗುತ್ತೆ ಇನ್ನು ಅನುಗ್ರಹ ರಾಶಿ ಸಹಾಯಧನ ಅಂತ 50000 ರೂಪಾಯಿ ಹಣವನ್ನ ಕೂಡ ಇಲ್ಲಿ ಕೊಡ್ತಾರೆ ಅಂತಲೇ ಹೇಳ್ಬೋದು ಟೋಟಲ್ 54000 ರೂಪಾಯಿ ಏನಾದರೂ ಮರಣ ಹೊಂದಿದ್ರೆ ಅಂತ ಸಂದರ್ಭದಲ್ಲಿ ಕೂಡ ಇಲ್ಲಿ ಸವಲತ್ತುಗಳು ನಿಮಗೆ ಸಿಗ್ತಾವ ಅಂತಲೇ ಹೇಳ್ಬೋದು ಹಾಗೂ ಅದ್ರ ಜೊತೆಗೆ ಈ ಒಂದು ಕಾರ್ಡ್ ಅನ್ನ ಯಾರು ಮಾಡಿಸಿರ್ತಾರೆ ಅಂತವರ ಮಕ್ಕಳಿಗೆ ಶೈಕ್ಷಣಿಕ ಸಹಾಯಧನ ಅಂತ ಇಲ್ಲಿ ಹಣವನ್ನ ನೀಡಲಾಗುತ್ತೆ ಶೈಕ್ಷಣಿಕ ಸಹಾಯಧನ ಅಂತಂದ್ರೆ ಇಲ್ಲಿ ನೋಡ್ತಿರ್ಬೋದು ತನ್ನ ಒಂದು ಇಬ್ಬರ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕಾಗಿ ಶೈಕ್ಷಣಿಕ ಸಹಾಯಧನವನ್ನ ನೀಡಲಾಗುತ್ತೆ ಅದು ಯಾವ ರೀತಿಯಪ್ಪ ಅಂತಂದ್ರೆ ತನ್ನ ಒಂದು ಇಬ್ಬರು ಮಕ್ಕಳು ಏನಿರ್ತಾರೆ 1ನೇ ತರಗತಿ 2ನೇ ತರಗತಿ ಅಥವಾ 3ನೇ ತರಗತಿಯಲ್ಲಿ ಪಾಸ್ ಆದ್ರೆ 2000 ರೂಪಾಯಿ ಹಣವನ್ನ ಕೊಡಲಾಗುತ್ತೆ ಇನ್ನು 4, 5, 6ನೇ ತರಗತಿಯಲ್ಲಿ ಪಾಸ್ ಆದ್ರೆ 3000 ರೂಪಾಯಿ ಹಣವನ್ನ ಕೊಡಲಾಗುತ್ತೆ ಇನ್ನು 7, 8ನೇ ತರಗತಿ ಪಾಸ್ ಆದ್ರೆ 4000 ರೂಪಾಯಿ ಹಣವನ್ನ ಕೊಡಲಾಗುತ್ತೆ ಇನ್ನು 9, 10ನೇ ತರಗತಿ ಮತ್ತೆ ಪ್ರಥಮ ಪಿ ಯು ಸಿ ಪಾಸ್ ಆದ್ರೆ 6000 ರೂಪಾಯಿ ಹಣವನ್ನ ಕೊಡಲಾಗುತ್ತೆ ಇನ್ನು ದ್ವಿತೀಯ ಪಿ ಯು ಸಿ ಪಾಸ್ ಆದ್ರೆ 8000 ರೂಪಾಯಿ ಹಣವನ್ನ ಕೊಡಲಾಗುತ್ತೆ ಇನ್ನು ಐ ಟಿ ಐ ಮತ್ತು ಡಿಪ್ಲೊಮಾ ಏನಾದರೂ ಪಾಸ್ ಆದ್ರೆ ನಿಮಗೆ ಪ್ರತಿ ವರ್ಷ 7000 ರೂಪಾಯಿ ಹಣವನ್ನ ಕೊಡಲಾಗುತ್ತೆ ಇನ್ನು ನಿಮ್ಮ ಮಕ್ಕಳು ಪದವಿ ಉತ್ತೀರ್ಣರಾದ್ರೆ ಪ್ರತಿ ವರ್ಷ 10000 ರೂಪಾಯಿ ಹಣವನ್ನ ಕೊಡಲಾಗುತ್ತೆ ಹಾಗೂ ಅದ್ರ ಜೊತೆಗೆ ಸ್ನಾತಕೋತ್ತರ ಪದವಿಗೆ ಸೇರ್ಪಡೆ ಆಗ್ತಾರೆ ನಿಮ್ಮ ಮಕ್ಕಳು ಅಂತಂದ್ರೆ ಅಂತ ಸಂದರ್ಭದಲ್ಲಿ 20000 ರೂಪಾಯಿ ಹಣವನ್ನ ಕೊಡಲಾಗುತ್ತೆ ಅಂದ್ರೆ ಇಲ್ಲಿ ಪ್ರತಿ ವರ್ಷ 10000 ರೂಪಾಯಿ ಹಣ ಅನ್ನಂಗೆ 2 ವರ್ಷಗಳ ಕಾಲ ಇಲ್ಲಿ ನೀಡಲಾಗುತ್ತೆ ಇನ್ನು ನಿಮ್ಮ ಮಕ್ಕಳು ಏನಾದರೂ ಇಂಜಿನಿಯರಿಂಗ್ ಕೋರ್ಸ್ಗೆ ಸೇರ್ಪಡೆ ಆಗ್ತಾರಂತಂದ್ರೆ 25000 ರೂಪಾಯಿ ಹಣವನ್ನ ಕೊಡಲಾಗುತ್ತೆ ಅಂದ್ರೆ ಪ್ರತಿ ವರ್ಷ ತೇರ್ಗಡೆ ಆದ ನಂತರ ಅಂದ್ರೆ ಪಾಸ್ ಆದ ನಂತರ 20000 ರೂಪಾಯಿ ಹಣವನ್ನ ಕೂಡ ಇಲ್ಲಿ ಕೊಡಲಾಗುತ್ತೆ ಇನ್ನು ನಿಮ್ಮ ಮಕ್ಕಳು ವೈದ್ಯಕೀಯ ಕೋರ್ಸ್ಗೆ ಸೇರ್ಪಡೆ ಆಗ್ತಾರಂದ್ರೆ 30000 ರೂಪಾಯಿ ಹಣವನ್ನ ಕೊಡಲಾಗುತ್ತೆ ಅಂದ್ರೆ ಪ್ರತಿ ವರ್ಷ ಪಾಸ್ ಆದಂತೆ 25000 ರೂಪಾಯಿ ಹಣವನ್ನ ಇಲ್ಲಿ ನೀಡಲಾಗುತ್ತೆ
ಇನ್ನು ನಿಮ್ಮ ಮಕ್ಕಳು ಪಿ ಎಚ್ ಡಿ ಕೋರ್ಸ್ ಏನಾದರೂ ಮಾಡ್ತಾರಪ್ಪ ಅಂತಂದರೆ ಪ್ರತಿ ವರ್ಷ 20,000 ರೂಪಾಯಿ ಹಣವನ್ನು ಕೊಡಲಾಗುತ್ತೆ. ಅಂದರೆ 2 ವರ್ಷಗಳ ಕಾಲ 20,000 ರೂಪಾಯಿ ಹಣವನ್ನು 10,000 ರೂಪಾಯಿ ಅನ್ನಂಗೆ ಕೊಡ್ತಾರೆ. ಇನ್ನು ಅದ್ರ ಜೊತೆಗೆ ಪಿ ಎಚ್ ಡಿಯಲ್ಲಿ ನೀವು ಏನಾದರೂ ಹೆಚ್ಚುವರಿ ಪಾಸ್ ಆದ ನಂತರ ನಿಮಗೆ 20,000 ರೂಪಾಯಿ ಹಣ ಕೂಡ ಇಲ್ಲಿ ನೀಡಲಾಗುತ್ತೆ. ಈ ರೀತಿಯಾಗಿ ನಿಮಗೆ ಶೈಕ್ಷಣಿಕ ಸಹಾಯಧನ ಅಂತ ನಿಮಗೆ ಹಣವನ್ನು ಕೂಡ ಇಲ್ಲಿ ಕೊಡ್ತಾರೆ. ಇನ್ನು ಅದ್ರ ಜೊತೆಗೆ ಪ್ರತಿಭಾವಂತ ಮಕ್ಕಳಿಗೆ ಕೂಡ ಇಲ್ಲಿ ಒಂದು ಸ್ಕಾಲರ್ಶಿಪ್ ಅನ್ನು ಕೊಡ್ತಾರೆ. ಇಲ್ಲಿ ಪ್ರತಿಭಾವಂತ ಮಕ್ಕಳು ಅಂತಂದರೆ ನಿಮ್ಮ ಮಕ್ಕಳೇನಾದರೂ ಪ್ರತಿಭಾವಂತ ಮಕ್ಕಳಾಗಿದ್ದರೆ ಇಲ್ಲಿ ನೋಡ್ತಿರ್ಬೋದು SSLC ಅಥವಾ ತತ್ಸಮಾನ ತರಗತಿಯಲ್ಲಿ 75% ಅಂಕವನ್ನು ನಿಮ್ಮ ಮಕ್ಕಳು ಪಡೆದ್ರೆ 5,000 ರೂಪಾಯಿ ಹಣವನ್ನು ಕೊಡಲಾಗುತ್ತೆ. ಮತ್ತು PUC ಅಥವಾ ತತ್ಸಮಾನ ತರಗತಿಯಲ್ಲಿ 75% ಅಂಕವನ್ನು ಪಡೆದ್ರೆ 7,000 ರೂಪಾಯಿ ಹಣವನ್ನು ಕೊಡಲಾಗುತ್ತೆ. ಇನ್ನು ಪದವಿ ಅಥವಾ ತತ್ಸಮಾನ ಕೋರ್ಸಲ್ಲಿ 75% ಅಂಕವನ್ನು ಪಡೆದ್ರೆ 10,000 ರೂಪಾಯಿ ಹಣವನ್ನು ಕೊಡಲಾಗುತ್ತೆ. ಅದ್ರ ಜೊತೆಗೆ ಸ್ನಾತಕೋತ್ತರ ಪದವಿ ಅಥವಾ ತತ್ಸಮಾನ ಕೋರ್ಸಲ್ಲಿ 75% ಅಂಕವನ್ನು ಪಡೆದ್ರೆ 15,000 ರೂಪಾಯಿ ಹಣವನ್ನು ಇಲ್ಲಿ ಕೊಡಲಾಗುತ್ತೆ. ಈ ರೀತಿಯಾಗಿ ಇಲ್ಲಿ ಪ್ರತಿಭಾವಂತ ಮಕ್ಕಳಿಗೆ ಕೂಡ ಇಲ್ಲಿ ಬಹಳಷ್ಟು ಲಾಭಗಳು ಆಗ್ತಾವೆ ಅಂತಲೇ ಹೇಳ್ಬೋದು. ಅದ್ರ ಜೊತೆಗೆ ಈ ಒಂದು ಕಾರ್ಡನ್ನು ಮಾಡಿಸೋದ್ರಿಂದ ವೈದ್ಯಕೀಯ ಸಹಾಯಧನ ಅಂತ ನಿಮಗೆ ಸಿಗುತ್ತೆ. ವೈದ್ಯಕೀಯ ಸಹಾಯಧನ ಅಂತಂದರೆ ಯಾರು ಕಾರ್ಡನ್ನು ಮಾಡಿಸುತ್ತಾರೆ ಅಂಥವರಿಗೆ ಹಾಗೂ ಅವರ ಒಂದು ಅವಲಂಬಿತರು ಏನಿರ್ತಾರೆ ಅವರಿಗೆ 300 ರೂಪಾಯಿಂದ 10,000 ರೂಪಾಯಿವರೆಗೆ ವೈದ್ಯಕೀಯ ಸಹಾಯಧನ ಅಂತ ನೀಡಲಾಗುತ್ತೆ. ಇನ್ನು ಅಪಘಾತ ಪರಿಹಾರ ಕೂಡ ಇದರಲ್ಲಿ ಸಿಗುತ್ತೆ. ಅಂದರೆ ಅಪಘಾತದಿಂದ ಮರಣ ಹೊಂದಿದರೆ ಈ ಕಾರ್ಡನ್ನು ಮಾಡಿಸುತ್ತಾರಲ್ಲ ಅಂಥವರು ಅಪಘಾತದಿಂದ ಮರಣ ಹೊಂದಿದರೆ 5,00,000 ರೂಪಾಯಿ ಹಣ ಸಿಗುತ್ತೆ. ಒಂದು ವೇಳೆ ಅಪಘಾತದಿಂದ ಯಾವುದೇ ಒಂದು ಸಂಪೂರ್ಣವಾದಂಥ ಶಾಶ್ವತ ದುರ್ಬಲತೆಯನ್ನು ಹೊಂದಿದರೆ 2,00,000 ರೂಪಾಯಿ ಹಣ ಸಿಗುತ್ತೆ. ಇಲ್ಲ ಅಪಘಾತದಿಂದ ಒಂದು ಭಾಗಾಂಶ ಶಾಶ್ವತವಾಗಿ ದುರ್ಬಲತೆಯನ್ನು ಹೊಂದಿದರೆ 1,00,000 ಹಣ ಸಿಗುತ್ತೆ. ಇದರ ಜೊತೆಗೆ ಪ್ರಮುಖ ವೈದ್ಯಕೀಯ ವೆಚ್ಚ ಸಹಾಯಧನ ಅಂತ ಕೊಡಲಾಗುತ್ತೆ. ಅಂದರೆ ಸಾಮಾನ್ಯ ಶಸ್ತ್ರಚಿಕಿತ್ಸೆಗಳಿಗೆ 2,00,000ವರೆಗೆ ಇಲ್ಲಿ ಹಣವನ್ನು ಕೊಡಲಾಗುತ್ತೆ. ಭಾಳ ರೀತಿಯ ನಾನಾ ರೀತಿಯ ಶಸ್ತ್ರಚಿಕಿತ್ಸೆಗಳಿದ್ದಾವೆ. ವಿಡಿಯೋ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ, ಅಲ್ಲಿಂದ ನೀವು ಡೈರೆಕ್ಟಾಗಿ ಚೆಕ್ ಮಾಡ್ಕೊಬೋದು. ಅಂದರೆ 2,00,000ವರೆಗೆ ಶಸ್ತ್ರಚಿಕಿತ್ಸೆಗಳಿಗೆ ಹಣವನ್ನು ಇಲ್ಲಿ ನೀಡಲಾಗುತ್ತೆ. ಹಾಗೂ ಅದ್ರ ಜೊತೆಗೆ ಈ ಒಂದು ಕಾರ್ಡನ್ನು ಮಾಡಿಸೋದ್ರಿಂದ ಮದುವೆ ಸಹಾಯಧನ ಅಂತ ಇಲ್ಲಿ ಹಣವನ್ನು ಕೊಡಲಾಗುತ್ತೆ. ಅಂದರೆ ಯಾರು ಕಾರ್ಡನ್ನು ಮಾಡಿಸಿರ್ತಾರೆ ಅವರ ಒಂದು ಇಬ್ಬರ ಮಕ್ಕಳಿಗೆ ಪ್ರತಿಯೊಬ್ಬ ಮಕ್ಕಳ ಮದುವೆಗೆ 50,000 ರೂಪಾಯಿ ಹಣವನ್ನು ಇಲ್ಲಿ ನೀಡಲಾಗುತ್ತೆ. ಅದ್ರ ಜೊತೆಗೆ LPG ಸಂಪರ್ಕ ಸೌಲಭ್ಯ ಕೂಡ ಸಿಗುತ್ತೆ. ಅಂದರೆ 2 ಬರ್ನರು ಸ್ಟೌವು ಫ್ರೀಯಾಗಿ ನಿಮಗೆ ಈ ಒಂದು ಕಾರ್ಡನ್ನು ಮಾಡಿಸೋದ್ರಿಂದ ಸಿಗುತ್ತೆ. ಅದ್ರ ಜೊತೆಗೆ BMTC ಬಸ್ ಪಾಸ್ ಸೌಲಭ್ಯ ಕೂಡ ಸಿಗುತ್ತೆ. ಅಂದರೆ ಬೆಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಕೆಲಸ ಮಾಡುತ್ತಿರುವಂಥ ವಾಸಸ್ಥಳದಿಂದ ಬೆಂಗಳೂರಿಗೆ ಪ್ರಯಾಣಿಸುವಂಥ ನೋಂದಾಯಿತ ಕಾರ್ಮಿಕರಿಗೆ ಮಾತ್ರ ಈ ಒಂದು BMTC ಬಸ್ ಪಾಸ್ ಸೌಲಭ್ಯ ಸಿಗುತ್ತೆ. ಇನ್ನು ಅದ್ರ ಜೊತೆಗೆ KSRTC ಬಸ್ ಪಾಸ್ ಸೌಲಭ್ಯ ಕೂಡ ಸಿಗುತ್ತೆ. ಅಂದರೆ ಏನು ಕಾರ್ಡನ್ನು ಮಾಡಿಸಿರ್ತಾರೆ ಅಂತ ಒಂದು ಮಕ್ಕಳೇನಿರ್ತಾರೆ ಅವರ ಒಂದು ವಿದ್ಯಾಭ್ಯಾಸಕ್ಕೆ ಬೆಂಗಳೂರಿಗೆ ಅಡ್ಡಾಡ್ತಿರ್ತಾರಲ್ಲ ಅಂಥ ಒಂದು ಮಕ್ಕಳಿಗೆ ಒಂದು KSRTC ಬಸ್ ಸೌಲಭ್ಯ ಪಾಸ್ ಸೌಲಭ್ಯ ಕೂಡ ಸಿಗುತ್ತೆ. ಅದ್ರ ಜೊತೆಗೆ ಇಲ್ಲಿ ನೋಡ್ತಬಹುದು ತಾಯಿ ಮಗು ಸಹಾಯ ಹಸ್ತ ಅಂತ ಒಂದು ಬೆನಿಫಿಟ್ ಕೂಡ ಸಿಗುತ್ತೆ. ಅಂದರೆ ಹೆಣ್ಮಕ್ಳು ಈ ಒಂದು ಕಾರ್ಡನ್ನು ಮಾಡಿಸಿದ್ದು ಆ ಒಂದು ಹೆಣ್ಮಕ್ಳು ಆ ಮಗುವಿಗೆ ಜನ್ಮ ನೀಡಿದ ನಂತರ ಆ ಒಂದು ಮಗುವಿನ ಶಾಲಾ ಪೂರ್ವ ಶಿಕ್ಷಣ ಮತ್ತು ಪೌಷ್ಟಿಕತೆಗಾಗಿ ಮಗುವಿಗೆ 3 ವರ್ಷ ತುಂಬುವವರಿಗೆ 1 ವರ್ಷಕ್ಕೆ 6,000 ರೂಪಾಯಿ ಹಣವನ್ನು 3 ವರ್ಷಗಳ ಕಾಲ ನೀಡಲಾಗುತ್ತೆ. ಈ ರೀತಿಯಾಗಿ ನಾನಾ ರೀತಿಯ ಬೆನಿಫಿಟ್ಗಳನ್ನು ಈ ಒಂದು ಕಾರ್ಡನ್ನು ಮಾಡಿಸೋದ್ರಿಂದ ನಿಮಗೆ ಸಿಗುತ್ತಂತಲೇ ಹೇಳ್ಬೋದು. ಹಾಗೂ ಇದ್ರ ಜೊತೆಗೆ ಈ ಒಂದು ಕಟ್ಟಡ ಕಾರ್ಮಿಕ ಕಾರ್ಡ್ ಅಥವಾ ಲೇಬರ್ ಕಾರ್ಡನ್ನು ಮಾಡಿಸ್ಬೇಕಾದ್ರೆ ಅರ್ಜಿದಾರರಿಗೆ ವಯಸ್ಸು ಎಷ್ಟು ಇರಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಅಂದರೆ ಇಲ್ಲಿ ನೋಡ್ತಿರ್ಬೋದು ಅರ್ಜಿ ಸಲ್ಲಿಸುವಂಥವ್ರಿಗೆ 18 ವರ್ಷ ತುಂಬಿರಬೇಕು ಮತ್ತು 60 ವರ್ಷದ ಒಳಗಡೆ ಅವರ ಒಂದು ವಯಸ್ಸು ಇರಬೇಕಾಗುತ್ತೆ. ಅಂದರೆ 18 ತುಂಬಿರಬೇಕು, 60 ವರ್ಷದ ಒಳಗಡೆ ಇರುವಂಥವ್ರು ಎಲ್ಲವರು ಈ ಒಂದು ಕಾರ್ಮಿಕ ಕಾರ್ಡನ್ನು ಮಾಡಿಸ್ಬೋದು. ಹಾಗೂ ಅದ್ರ ಜೊತೆಗೆ ಈ ಒಂದು ಕಾರ್ಮಿಕ ಕಾರ್ಡನ್ನು ಮಾಡಿಸ್ಬೇಕಾದ್ರೆ ಯಾವೆಲ್ಲ ದಾಖಲಾತಿಗಳು ನಿಮ್ಮ ಹತ್ರ ಇರಬೇಕಾಗುತ್ತೆ ಅನ್ನೋದನ್ನ ಬಗ್ಗೆ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ನಿಮ್ಮ ಹತ್ರ ಉದ್ಯೋಗ ದೃಢೀಕರಣ ಪತ್ರ ಅಥವಾ ಉದ್ಯೋಗ ಪ್ರಮಾಣ ಪತ್ರ ಏನಿದೆ ಅದು ಕಂಪಲ್ಸರಿ ಇರಬೇಕಾಗುತ್ತೆ. ಈ ಒಂದು ಉದ್ಯೋಗ ಪ್ರಮಾಣ ಪತ್ರವನ್ನು ಯಾವ ರೀತಿ ಮಾಡಿಸೋದು, ಎಲ್ಲಿ ಮಾಡಿಸೋದು ಅನ್ನೋದ್ರ ಬಗ್ಗೆ ಒಂದು ಸಪ್ರೇಟ್ ವಿಡಿಯೋವನ್ನು ನಾನು ಬೆಳಗ್ಗೆ ಮಾಡಿದ್ದೀನಿ. ಆ ವಿಡಿಯೋ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಅಲ್ಲಿಂದ ನೀವು ನೋಡ್ಕೊಂಡು ಉದ್ಯೋಗ ಪ್ರಮಾಣ ಪತ್ರವನ್ನು ಮಾಡಿಸ್ಬೋದು. ಮೊದಲನೇದಾಗಿ ಒಂದು ಉದ್ಯೋಗ ಪ್ರಮಾಣ ಪತ್ರ ಇರಬೇಕು. ಆ ನಂತರ 3 ಪಾಸ್ಪೋರ್ಟ್ ಸೈಜ್ ಫೋಟೋ ಇರಬೇಕು ನಿಮ್ಮ ಹತ್ರ. ಮೂರನೇದಾಗಿ ನಿಮ್ಮ ಹತ್ರ ಒಂದು ಏಜ್ ಸರ್ಟಿಫಿಕೇಟ್ ಇರಬೇಕು, ವಯಸ್ಸಿನ ದೃಢೀಕರಣ ಪತ್ರ ಇರಬೇಕು. ಈ 3 ದಾಖಲಾತಿಗಳು ಇತ್ತಪ್ಪ ಅಂತಂದರೆ ಅದ್ರ ಜೊತೆಗೆ ಆಧಾರ್ ಕಾರ್ಡ್ ಕೂಡ ಬೇಕಾಗುತ್ತೆ. ಇಷ್ಟು ದಾಖಲಾತಿಗಳು ಇತ್ತಂದರೆ ಈ ಒಂದು ಕಾರ್ಮಿಕ ಕಾರ್ಡ್ ಅಥವಾ ಲೇಬರ್ ಕಾರ್ಡ್ಗೆ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು. ಹಾಗೂ ಇದ್ರ ಜೊತೆಗೆ ಕಟ್ಟಡ ಕಾರ್ಮಿಕ ಕಾರ್ಡ್ ಅಥವಾ ಲೇಬರ್ ಕಾರ್ಡನ್ನು ಯಾರೆಲ್ಲ ಮಾಡಿಸ್ಬೋದು, ಯಾರ್ಯಾರು ಮಾಡಿಸ್ಬೋದು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ನೀವು ತಿಳಿಬೇಕಾದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುತ್ತೆ, ಅಲ್ಲಿಂದ ನೀವು ತಿಳ್ಕೊಳ್ಬೋದು. ಯಾಕಂದರೆ ಈ ಒಂದು ಎಲ್ಲ ಲಿಸ್ಟನ್ನು ಹೇಳ್ತಾ ಹೋದರೆ ವಿಡಿಯೋ ಫುಲ್ಲು ಲೆಂತಿ ಆಗುತ್ತೆ. ಅಂದರೆ ಭಾಳಷ್ಟು ಕೆಟಗರಿಯ ಜನ ಇಲ್ಲಿ ಇದ್ದಾರೆ ನೋಡ್ತಿರ್ಬೋದು. ಆ ಒಂದು ವಿಡಿಯೋನ ಸಪ್ರೇಟ್ ಮಾಡಿದ್ದೀನಿ, ಆ ವಿಡಿಯೋ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಇರುತ್ತೆ. ಯಾರ್ಯಾರು ಅರ್ಜಿಯನ್ನು ಸಲ್ಲಿಸ್ಬೋದು ಅಂತ ಆ ವಿಡಿಯೋ ನೋಡ್ಕೊಂಡು ನಂತರ ನಾವು ಆನ್ಲೈನ್ನಲ್ಲಿ ಈ ಒಂದು ಕಾರ್ಮಿಕ ಕಾರ್ಡನ್ನು ಮಾಡಿಸ್ಬೇಕಾದ್ರೆ ಯಾವ ರೀತಿ ಅಪ್ಲೈ ಮಾಡೋದನ್ನು ಮೊದಲು ತಿಳಿಸ್ಕೊಡ್ತೀನಿ. ನಂತರ ಆಫ್ಲೈನ್ನಲ್ಲಿ ಯಾವ ರೀತಿ ಅರ್ಜಿ ಸಲ್ಲಿಸೋದು ಅನ್ನೋದ್ರ ಬಗ್ಗೆ ಕೂಡ ತಿಳಿಯೋಣ. ಮೊದಲಿಗೆ ನಾವು ಸೇವಾ ಸಿಂಧು ಸರ್ವಿಸ್ ಪ್ಲಸ್ ಪೋರ್ಟಲನ್ನು ಲಾಗಿನ್ ಮಾಡ್ಕೊಳ್ಬೇಕಾಗುತ್ತೆ.
ಒಂದು ವೇಳೆ ನೀವು ಇದಕ್ಕೆ ರಿಜಿಸ್ಟ್ರೇಷನ್ ಆಗಿಲ್ಲ ಅಂತಂದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಸಪರೇಟ್ ವಿಡಿಯೋ ಅನ್ನ ಮಾಡಿದ್ದೀನಿ, ಅದರ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಇರುತ್ತೆ, ಅಲ್ಲಿಂದ ನೀವು ಚೆಕ್ ಮಾಡ್ಕೊಂಡು ರಿಜಿಸ್ಟ್ರೇಷನ್ ಅನ್ನ ಮಾಡ್ಕೊಳ್ಬಹುದು. ಇಲ್ಲಿ ಈಗ ನಾನು ಸೇವಾ ಸಿಂಧು ಸರ್ವಿಸ್ ಪ್ಲಸ್ ಪೋರ್ಟಲ್ ನ ಓಪನ್ ಮಾಡಿದ್ದೀನಿ. ಓಪನ್ ಮಾಡಿದ ಮೇಲೆ ಇಲ್ಲಿ ನೋಡ್ತಬಹುದು ಲೆಫ್ಟ್ ಗೆ ಅಪ್ಲೈ ಫಾರ್ ಸರ್ವಿಸ್ ಅಂತ ಇದೆ, ಇದರ ಮೇಲೆ ಜಸ್ಟ್ ಕ್ಲಿಕ್ ಮಾಡಿ. ನಂತರ ವ್ಯೂ ಆಲ್ ಅವೈಲಬಲ್ ಸರ್ವಿಸ್ ಅಂತ ಕಾಣುತ್ತೆ, ಇದರ ಮೇಲೆ ಜಸ್ಟ್ ಕ್ಲಿಕ್ ಮಾಡಿ. ಫ್ರೆಂಡ್ಸ್, ನಂತರ ಈ ರೀತಿಯಾಗಿ ನಿಮಗೆ ಒಂದು ಸರ್ಚ್ ಬಾಕ್ಸ್ ಕಾಣುತ್ತೆ, ಇಲ್ಲಿ ನೋಡ್ತಿರ್ಬೋದು. ಅದರಲ್ಲಿ ಜಸ್ಟ್ ಬಿಲ್ಡಿಂಗ್ ಅಂತ ನೀವು ಟೈಪ್ ಮಾಡಿ. ಬಿಲ್ಡಿಂಗ್ ಅಂತ ಟೈಪ್ ಮಾಡಿದ್ರೆ ಇಲ್ಲಿ ಕೆಳಗಡೆ ಬರಬೇಕಾಗುತ್ತೆ. ಕೆಳಗಡೆ ಬಂದರೆ ನಿಮಗೆ ಮೂರನೇ ಆಪ್ಷನ್, ಮೂರನೇ ನಂಬರ್ ಕಾಲಮ್ನಲ್ಲಿ ಇಲ್ಲಿ ನೋಡ್ತಿರ್ಬೋದು ವರ್ಕರ್ಸ್ ವೆಲ್ಫೇರ್ಸ್ ಬೋರ್ಡ್ ಅಂತ ಒಂದು ಆಪ್ಷನ್ ಇದೆ. ಮೂರನೇ ಕಾಲಮ್ನಲ್ಲಿ ಇರುವಂತಹ ಒಂದು ಆಪ್ಷನ್ ಮೇಲೆ ಇಲ್ಲಿ ಜಸ್ಟ್ ಕ್ಲಿಕ್ ಮಾಡಿ. ಫ್ರೆಂಡ್ಸ್, ನಂತರ ನಿಮಗೆ ಈ ರೀತಿಯಾಗಿ ಓಪನ್ ಆಗುತ್ತೆ. ಇಲ್ಲಿ ಕೆಲವೊಂದು ಫಾರಂಗಳನ್ನ ಡೌನ್ಲೋಡ್ ಮಾಡಿ ಅಂತ ನಿಮಗೆ ಆಪ್ಷನ್ ಕಾಣುತ್ತೆ, ಡೌನ್ಲೋಡ್ ಆಪ್ಷನ್ ಅಂತ ಕಾಣುತ್ತೆ ನೋಡ್ತಿರ್ಬೋದು ಇಲ್ಲಿ ರೈಟ್ ಸೈಡ್ಗೆ. ಅಂದರೆ ಇಲ್ಲಿ ನೋಡ್ತಿರ್ಬೋದು ನಿಮಗೆ ಈ ಒಂದು ಎಲ್ಲ ಫಾರಂಗಳನ್ನ ಡೌನ್ಲೋಡ್ ಮಾಡುವಂಥ ಅವಶ್ಯಕತೆ ಇಲ್ಲ. ನಿಮಗೆ ಒಂದು ಇಲ್ಲಿ ಉದ್ಯೋಗ ಪ್ರಮಾಣ ಪತ್ರ ಮಾತ್ರ ಬೇಕು, ಅಂದರೆ ಎಂಪ್ಲಾಯ್ಮೆಂಟ್ ಸರ್ಟಿಫಿಕೇಟ್. ಅಂದರೆ ಎಂಪ್ಲಾಯ್ಮೆಂಟ್ ಸರ್ಟಿಫಿಕೇಟ್ನ ನಾವು ನಾಲ್ಕು ರೀತಿಯಲ್ಲಿ ನಾವು ಮಾಡಿಸ್ಬೋದು. ಒಂದು, ಕಟ್ಟಡ ಏನು ಮಾಲೀಕರು ಏನಿರ್ತಾರೆ ಅವ್ರ ಹತ್ರ ಒಂದು ಉದ್ಯೋಗ ಪ್ರಮಾಣ ಪತ್ರವನ್ನು ಮಾಡಿಸ್ಬೋದು, ಇಲ್ಲಾಂದ್ರೆ ಗುತ್ತಿಗೆದಾರರ ಹತ್ರ ಮಾಡಿಸ್ಬೋದು. ನಾವು ಒಂದು ವೇಳೆ ಕಟ್ಟಡ ಮಾಲೀಕರ ಹತ್ರ ಗುತ್ತಿಗೆದಾರರ ಹತ್ರ ನಾವು ಒಂದು ಉದ್ಯೋಗ ಪ್ರಮಾಣ ಪತ್ರ ಮಾಡ್ತೀವಿ ಅಂತಂದ್ರೆ ಮೊದಲೇ ಆಪ್ಷನ್ ಇಲ್ಲಿ ನೋಡ್ತಿರ್ಬೋದು ನಿಮಗೆ ಮೊದಲೇ ಎಂಪ್ಲಾಯ್ಮೆಂಟ್ ಸರ್ಟಿಫಿಕೇಟ್ ಅಂತ ನಂಬರ್ ಒನ್ ಕಾಲಮ್ನಲ್ಲಿ ಡೌನ್ಲೋಡ್ ಅಂತಿದೆ, ಆ ಫಾರ್ಮ್ನ ನಾವು ಡೌನ್ಲೋಡ್ ಮಾಡ್ಕೊಂಡು ಉದ್ಯೋಗ ಪ್ರಮಾಣ ಪತ್ರವನ್ನು ಮಾಡಿಸ್ಬೋದು. ಇಲ್ಲ ನಾವು ಲೇಬರ್ ಇನ್ಸ್ಪೆಕ್ಟರ್ ಹತ್ರ ನಾವು ಹೋಗಿ ಆ ಒಂದು ಅಲ್ಲಿ ನಾವು ಒಂದು ಉದ್ಯೋಗ ಪ್ರಮಾಣ ಪತ್ರ ಮಾಡಿಸ್ತೀವಿ ಅಂತಂದರೆ ಎರಡನೇ ಕಾಲಮ್ನಲ್ಲಿ ಇರುವಂಥ ಒಂದು ಫಾರ್ಮ್ನ ಡೌನ್ಲೋಡ್ ಮಾಡಬೇಕು. ಇನ್ನು ಗ್ರಾಮ ಪಂಚಾಯತಿಗಳಲ್ಲಿ ನಾವು ಗ್ರಾಮ ಪಂಚಾಯತಿ ಸೆಕ್ರೆಟ್ ಆಫೀಸ್ಗಳಲ್ಲಿ ಉದ್ಯೋಗ ಪ್ರಮಾಣ ಪತ್ರ ಮಾಡಿಸ್ತೀವಿ ಅಂತಂದರೆ ಮೂರನೇ ಕಾಲಮ್ನಲ್ಲಿ ಇರುವಂಥ ಫಾರ್ಮೆಟನ್ನು ನೀವು ಡೌನ್ಲೋಡ್ ಮಾಡ್ಕೊಂಡು ಪ್ರಿಂಟ್ಔಟ್ನ ತಕ್ಕೊಂಡು ಫುಲ್ಫಿಲ್ ಮಾಡಿ ಅದನ್ನು ಮಾಡಿಸ್ಬೇಕು. ಇಲ್ಲ ನಾವು ಇಲ್ಲಿ ಏನು ಕಾರ್ಮಿಕ ಸಂಘಗಳೇನಿರ್ತವೆ ಅಲ್ಲಿ ನಾವು ಉದ್ಯೋಗ ಪ್ರಮಾಣ ಪತ್ರವನ್ನು ಮಾಡಿಸ್ತೀವಿ ಅಂದರೆ ನಾಲ್ಕನೇ ಕಾಲಮ್ನಲ್ಲಿ ಇರುವಂಥ ಫಾರ್ಮನ್ನು ಪ್ರಿಂಟ್ಔಟ್ನ ತಕ್ಕೊಬೇಕು ಡೌನ್ಲೋಡ್ ಮಾಡ್ಕೊಂಡು. ಇವು ನಾಲ್ಕರಲ್ಲಿ ಯಾವುದಾದ್ರೂ ಒಂದು ಕಡೆ ನೀವು ಉದ್ಯೋಗ ಪ್ರಮಾಣ ಪತ್ರವನ್ನು ಮಾಡಿಸ್ಬೇಕು, ಅಂದರೆ ಎಂಪ್ಲಾಯ್ಮೆಂಟ್ ಸರ್ಟಿಫಿಕೇಟ್ನ ಮಾಡಿಸ್ಬೇಕು. ಇನ್ನು ಐದನೇ ಒಂದು ಕಾಲಮ್ನಲ್ಲಿ ಇರುವಂಥ ಫಾರ್ಮ್ ಏನಿದೆ ಇದು ಆಫ್ಲೈನ್ನಲ್ಲಿ ಅರ್ಜಿ ಸಲ್ಲಿಸೋದಕ್ಕೆ ಬರುತ್ತೆ. ಇಲ್ಲಿ ನಿಮಗೆ ಈ ಒಂದು ನಾಲ್ಕು ಮೊದಲೇ ನಾಲ್ಕು ಡೌನ್ಲೋಡ್ ಅಂತದವಲ್ಲ ಅದರಲ್ಲಿ ಒಂದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ, ಮತ್ತು ಐದನೇ ಒಂದು ಆಪ್ಷನ್ನಲ್ಲಿ ಇರುವಂಥ ಫಾರ್ಮನ್ನು ಡೌನ್ಲೋಡ್ ಮಾಡ್ಕೊಳ್ಬೇಕು, ಎರಡು ಮಾತ್ರ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ಇಲ್ಲಿ ಉದ್ಯೋಗ ಪ್ರಮಾಣ ಪತ್ರ ಎಲ್ಲಿ ಮಾಡಿಸ್ತಾರೆ ಅನ್ನೋದನ್ನು ನೀವು ಡಿಸೈಡ್ ಮಾಡ್ಕೊಂಡು ಆ ಒಂದು ಪ್ರಿಂಟ್ಔಟ್ನ ತಕ್ಕೊಳ್ಳಿ. ಇಲ್ಲಿ ನಾನು ಮೊದಲಿಗೆ ಏನು ಕಟ್ಟಡ ಕಾರ್ಮಿಕ ಮಾಲೀಕರು ಏನಿರ್ತಾರೆ ಅಥವಾ ಗುತ್ತಿಗೆದಾರರು ಏನಿರ್ತಾರೆ ಅವ್ರ ಹತ್ರ ಸೈನ್ ಮಾಡಿಸ್ತೀನಿ. ಸೊ ಆ ಒಂದು ಫಾರಮನ್ನು ನಾನು ಇಲ್ಲಿ ಡೌನ್ಲೋಡ್ ಅಂತ ಕ್ಲಿಕ್ ಮಾಡ್ತೀನಿ. ನೋಡ್ತಿರ್ಬೋದು ಮೊದಲೇ ಕಾಲಮ್ನಲ್ಲಿ ಡೌನ್ಲೋಡ್ ಆಪ್ಷನ್ ಇದೆಯಲ್ಲ, ಜಸ್ಟ್ ಕ್ಲಿಕ್ ಮಾಡ್ತೀನಿ. ಈ ಒಂದು ಫಾರಮನ್ನು ನಾನು ಡೌನ್ಲೋಡ್ ಮಾಡ್ತೇನೆ. ಇಲ್ಲಿ ಡೌನ್ಲೋಡ್ ಮಾಡಿದ್ಮೇಲೆ ಇದು ಜಸ್ಟ್ ನಿಮಗೆ ಒಂದು ಫಾರ್ಮೆಟ್ನ ತೋರಿಸ್ತೀನಿ ಯಾವ ರೀತಿ ಇದನ್ನು ಫುಲ್ಫಿಲ್ ಮಾಡಿ ನಿಮಗೆ ಉದ್ಯೋಗ ಪ್ರಮಾಣ ಪತ್ರ ಮಾಡಿಸ್ಬೇಕಂತ. ಇಲ್ಲಿ ನೋಡ್ತಿರ್ಬೋದು ಉದ್ಯೋಗ ಪ್ರಮಾಣ ಪತ್ರ ಅಂದರೆ ಕಟ್ಟಡ ಕಾರ್ಮಿಕ ಮಾಲೀಕರು ಅಥವಾ ಗುತ್ತಿಗೆದಾರರ ಹತ್ರ ನಾವು ಉದ್ಯೋಗ ಪ್ರಮಾಣ ಪತ್ರ ಮಾಡಿಸೋದು ಹೇಗೆ ಅನ್ನೋದನ್ನ ಇಲ್ಲಿ ನೋಡ್ತಿರ್ಬೋದು. ಈ ಫಾರ್ಮೆಟ್ನ ಪ್ರಿಂಟ್ಔಟ್ನ ತಕ್ಕೊಂಡ್ಮೇಲೆ ಮೊದಲೇದಾಗಿ ಇಲ್ಲಿ ಮೊದಲ ಆಪ್ಷನ್ ನೋಡ್ತಿರ್ಬೋದು ಏನು ಇಲ್ಲಿ ಅರ್ಜಿದಾರರು ಕಳೆದ 12 ತಿಂಗಳಲ್ಲಿ ಕಟ್ಟಡ ಅಥವಾ ಇತರೆ ನಿರ್ಮಾಣ ಕಾರ್ಯದಲ್ಲಿ ತೊಡಗಿರುವಂಥ ಕಾಮಗಾರಿಯ ಮಾಲೀಕರ ಅಥವಾ ಗುತ್ತಿಗೆದಾರರ ಪೂರ್ಣ ಹೆಸರು ಅಥವಾ ಡೀಟೇಲ್ಸ್ ಅವರ ಅಡ್ರೆಸ್ನ ತಿಳಿಸ್ಬೇಕು. ಅಂದರೆ ಏನು ಕಟ್ಟಡ ಕಾರ್ಮಿಕ ಮಾಲೀಕರು ಏನಿರ್ತಾರೆ, ನೀವು ಕೆಲಸ ಮಾಡ್ತಿರ್ತಾರೆ ಆ ಒಂದು ಮಾಲೀಕರು ಅಥವಾ ಗುತ್ತಿಗೆದಾರರು ಏನಿರ್ತಾರೆ ಅವರ ಹೆಸರನ್ನ ಹಾಕ್ಬೇಕು, ಅವರ ಅಡ್ರೆಸ್ನ ಹಾಕ್ಬೇಕು ಒಂದನೇ ಕಾಲಮ್ನಲ್ಲಿ. ಈ ಎರಡನೇ ಕಾಲಮ್ ಏನಿದೆ ಇದು ಒಂದರಲ್ಲಿ ಎರಡನೇ ಕಾಲಮ್ ಏನಿದೆ ಅದನ್ನ ಬಿಟ್ಬಿಡಿ. ಇನ್ನು ಎರಡನೇ ಕಾಲಮ್ನಲ್ಲಿ ಈ ಒಂದು ಕಾರ್ಮಿಕ ಕಾರ್ಡನ್ನು ಯಾರು ಮಾಡಿಸ್ತಾರೆ ಅವರ ಒಂದು ಪೂರ್ಣವಾದಂಥ ಹೆಸರನ್ನ ಹಾಕ್ಬೇಕು, ಇನ್ನು ಅವ್ರ ಅಡ್ರೆಸ್ನ ಹಾಕ್ಬೇಕು, ಮತ್ತು ಅವರು ಎಲ್ಲಿ ಕೆಲಸ ಮಾಡಿದ್ರು, ಏನು ಕೆಲಸ ಮಾಡಿದ್ರು, ಅವರು ಡೈಲಿ ಕೂಲಿ ಎಷ್ಟು ಅನ್ನೋದನ್ನು ಸಂಪೂರ್ಣವಾದಂಥ ಡೀಟೇಲ್ಸ್ನ ಮೂರನೇ ಕಾಲಮ್ನಲ್ಲಿ ಹಾಕ್ಬೇಕು. ನಾಲ್ಕನೇ ಕಾಲಮ್ನಲ್ಲಿ ಅವ್ರ ವಯಸ್ಸು ಎಷ್ಟು, ಅವರು ಮೇಲ್ ಆ ಫಿಮೇಲ್ ಅನ್ನೋದು ಹಾಕ್ಬೇಕು. ಆರನೇ ಕಾಲಮ್ನಲ್ಲಿ ಆಧಾರ್ ಕಾರ್ಡ್ ಸಂಖ್ಯೆಯನ್ನು ಹಾಕ್ಬೇಕು. ಇಷ್ಟು ಹಾಕಿದ ನಂತರ ಆ ಒಂದು ಕಟ್ಟಡ ಕಾರ್ಮಿಕ ಮಾಲೀಕರು ಏನಿರ್ತಾರೆ ಅಥವಾ ಗುತ್ತಿಗೆದಾರರು ಏನಿರ್ತಾರೆ ಅವರ ಒಂದು ಹೆಸರು ಒಂದು ಸಿಗ್ನೇಚರನ್ನು ಇಲ್ಲಿ ಮಾಡಿಸಿದರೆ ಸಾಕು, ನಿಮಗೆ ಉದ್ಯೋಗ ಪ್ರಮಾಣ ಪತ್ರ ರೆಡಿಯಾಗುತ್ತೆ. ಇದನ್ನು ಸೈನ್ ಮಾಡಿಸಿದ ನಂತರ ಇದನ್ನು ಏನು ಮಾಡ್ಕೊಬೇಕು, ಒಂದು ಸ್ಕ್ಯಾನ್ ಮಾಡ್ಕೊಂಡು ನೀವು ಮೊದಲೇ ಸೇವ್ ಮಾಡ್ಕೊಂಡು ಇಟ್ಕೊಳ್ಬೇಕು ಇದನ್ನು ಸ್ಕ್ಯಾನ್ ಮಾಡ್ಕೊಂಡು. ಉದ್ಯೋಗ ಪ್ರಮಾಣ ಪತ್ರ ಅಪ್ಲಿಕೇಶನ್ನ ರೆಡಿ ಮಾಡಿಸೋದಾದ್ಮೇಲೆ ಐದೇ ಕಾಲಮ್ನಲ್ಲಿ ನೋಡ್ತಿರ್ಬೋದು ನಿಮಗೆ ಸೈನ್ಡ್ ಬೈ ಲೇಬರ್ ಇನ್ಸ್ಪೆಕ್ಟರ್ ಅಂತ ಇದೆ. ಇದನ್ನ ಒಂದು ಫಾರ್ಮ್ನ ಡೌನ್ಲೋಡ್ ಮಾಡ್ಕೊಂಡು ಇಟ್ಕರಿ, ಯಾಕಂದರೆ ಆಫ್ಲೈನಲ್ಲಿ ಅರ್ಜಿ ಸಲ್ಲಿಸಬೇಕಂತಂದರೆ ಈ ಒಂದು ಫಾರ್ಮೆಟ್ ಬೇಕಾಗುತ್ತೆ. ಒಂದು ವೇಳೆ ನೀವು ಆನ್ಲೈನಲ್ಲಿ ಅರ್ಜಿ ಸಲ್ಲಿಸ್ತೀವಪ್ಪ ಅಂತಂದರೆ ಇದು ಕೂಡ ಬೇಕಾಗಿಲ್ಲ. ಅಂದರೆ ಇಲ್ಲಿ ಮೇಲೆ ನಾಲ್ಕು ಕಾಲಮ್ಗಳಲ್ಲಿ ಇರುವಂಥ ಒಂದು ಫಾರ್ಮೆಟನ್ನು ಡೌನ್ಲೋಡ್ ಮಾಡ್ಕೊಂಡು ಪ್ರಿಂಟ್ಔಟ್ ತೆಗೆಸ್ಕೊಂಡು ಆ ಒಂದು ಅಧಿಕಾರಿಗಳ ಸಹಿ ಮಾಡಿಸಿದರೆ ಉದ್ಯೋಗ ಪ್ರಮಾಣ ಪತ್ರ ರೆಡಿಯಾಗುತ್ತೆ. ಅದಾದ ನಂತರ ಇಲ್ಲಿ ನೋಡ್ತಿರ್ಬೋದು ಪ್ರೊಸೀಡ್ ಟು ಅಪ್ಲೈ ಅಂತ ಇದೆ, ಇದ್ರ ಮೇಲೆ ಜಸ್ಟ್ ಕ್ಲಿಕ್ ಮಾಡಿ. ನಂತರ ಈ ರೀತಿಯಾಗಿ ಓಪನ್ ಆಗುತ್ತೆ. ಇಲ್ಲಿ ನೋಡ್ತಿರ್ಬೋದು ಕಾರ್ಮಿಕ ಕಾರ್ಡ್ಗೆ ಅಪ್ಲೈ ಮಾಡೋದಕ್ಕೆ ಆನ್ಲೈನ್ನಲ್ಲಿ ಆಪ್ಷನ್ ಈ ರೀತಿಯಾಗಿ ಬರುತ್ತೆ. ಮೊದಲೇದಾವುದು ಇಲ್ಲಿ ನೋಡ್ತಿರ್ಬೋದು ಮೊದಲೇದು ಯಾವ ರೀತಿ ಅಂತಂದರೆ ಅಪ್ಲಿಕೆಂಟ್ ಡೀಟೇಲ್ಸ್ನ ಕೊಡಬೇಕು. ಅಂದರೆ ನೀವು ಫಸ್ಟ್ ಟೈಮ್ ಅಪ್ಲಿಕೇಶನ್ ಆಗ್ತಾ ಇದ್ದರೆ ಇಲ್ಲಿ ಫಸ್ಟ್ ಟೈಮ್ ಅಪ್ಲಿಕೇಶನ್ ಅಂತ ಇದೆ, ಇದರ ಮೇಲೆ ನೀವು ಕ್ಲಿಕ್ ಮಾಡಬೇಕು. ಒಂದು ವೇಳೆ ನೀವು ಆಲ್ರೆಡಿ ಅಪ್ಲಿಕೇಶನ್ ಹಾಕಿದರೆ ರಿಜೆಕ್ಟ್ ಆಗಿದ್ದರೆ ಮತ್ತೆ ನೀವು ಹಾಕ್ತಾ ಇದ್ದರೆ ಇಲ್ಲಿ ರಿಜೆಕ್ಟ್ ಕ್ಯಾಂಡಿಡೇಟ್ ಅಂತ ನೀವು ಸೆಲೆಕ್ಟ್ ಮಾಡ್ಕೊಬೇಕು.
ನಂತರ ನಿಮ್ಮ ಆಧಾರ್ ಕಾರ್ಡ್ ನಂಬರ್ನ ಹಾಕಬೇಕು. ನಂತರ ಇಲ್ಲಿ ಏಜ್ ಕೇಳುತ್ತೆ, ಅಂದರೆ ನಿಮ್ಮ ಡೇಟ್ ಆಫ್ ಬರ್ತನ್ನು ಹಾಕಿದರೆ ಆಟೋಮೆಟಿಕ್ಕಾಗಿ ಏಜ್ ಬರುತ್ತೆ. ನಂತರ ನಿಮ್ಮ ಒಂದು ಪಾಸ್ವರ್ಡ್ ಸೈಜ್ ಫೋಟೋವನ್ನು ಹಾಕಬೇಕು. ಫೋಟೋ ಬಂದು 20 KB ಒಳಗಡೆ ಇರಬೇಕಾಗುತ್ತೆ. ಅಂಥ ಒಂದು ಫೋಟೋವನ್ನು ನೀವು ಅಪ್ಲೋಡ್ ಮಾಡಬೇಕು. ನಂತರ ನಿಮ್ಮ ಮೊಬೈಲ್ ನಂಬರ್ನ ಹಾಕಬೇಕು, ಅಡ್ರೆಸ್ ಹಾಕಬೇಕು, ಮತ್ತು ಪರ್ಮನೆಂಟ್ ಅಡ್ರೆಸ್ನ ಹಾಕಬೇಕು. ನಂತರ ಇಲ್ಲಿ ನೋಡ್ತಿರ್ಬೋದು ನಿಮ್ಮ ಅಡ್ರೆಸ್ ಕೇಳುತ್ತೆ, ನಿಮ್ಮ ರಾಜ್ಯ, ಜಿಲ್ಲೆ, ತಾಲೂಕು, ಗ್ರಾಮ ಪಂಚಾಯತಿ, ನಿಮ್ಮ ವಾರ್ಡ್ ಯಾವುದು ಅನ್ನೋದನ್ನು ಹಾಕ್ಬೇಕು. ನಂತರ ನೀವು ಮ್ಯಾರಿಡ್ ಅನ್ಮ್ಯಾರಿಡ್ ಅನ್ನೋದನ್ನು ಹಾಕ್ಬೇಕು. ಮ್ಯಾರಿಡ್ ಆಗಿದ್ರೆ ನಿಮ್ಮ ಹೆಂಡತಿ ಹೆಸರನ್ನ ಹಾಕ್ಬೇಕು, ಹೆಂಡತಿ ಡೇಟ್ ಆಫ್ ಬರ್ತ್ ಹಾಕ್ಬೇಕು, ಅವ್ರು ಏನು ಕೆಲಸ ಮಾಡ್ತಾರೆ ಅನ್ನೋದನ್ನು ಹಾಕ್ಬೇಕು, ಮತ್ತು ಅವ್ರ ಎಜುಕೇಷನ್ನ ಹಾಕ್ಬೇಕು. ನಂತರ ನಿಮ್ಮ ಹೆಂಡತಿ ಮಂಡಳಿಯ ಫಲಾ ಅನುಭವಿನೇ ಅಂತ ಕೇಳುತ್ತೆ, ಇಲ್ಲ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ, ನೋ ಅಂತ ಸೆಲೆಕ್ಟ್ ಮಾಡ್ಕೊಬೇಕು. ನಂತರ ಅದರ್ ಡೀಟೇಲ್ಸ್ನಲ್ಲಿ ನೋಡ್ತಿರ್ಬೋದು ನಿಮ್ಮ ರಿಲಿಜನ್ ಧರ್ಮ ಯಾವುದು ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ, ಕ್ಯಾಸ್ಟ್ ಯಾವ್ದು ಬರುತ್ತೆ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ, ಮತ್ತು ನಿಮ್ಮ ಮಾತೃಭಾಷೆ ಯಾವ್ದು ಬರುತ್ತೆ ಅನ್ನೋದನ್ನ ಬರಿಬೇಕು ಇಲ್ಲಿ, ನೀವು ಟೈಪ್ ಮಾಡ್ಬೇಕು ಜಸ್ಟ್. ನಂತರ ನೀವು ಎಜುಕೇಟೆಡ್ ಅನ್ಎಜುಕೇಟೆಡ್ ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ನಿಮ್ಮ ಎಜುಕೇಷನ್ ಏನಾಗಿದೆ ಅನ್ನೋದನ್ನು ಇಲ್ಲಿ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕು. ನಂತರ ನೀವು ನೋಡ್ತಿರ್ಬೋದು ಏನು ಮೇಲಾ ಫಿಮೇಲಾ ನೀವು ಅನ್ನೋದನ್ನು ಕೇಳುತ್ತೆ, ಅದನ್ನು ಹಾಕಬೇಕು. ನಂತರ ಇಲ್ಲಿ ಕೆಳಗಡೆ ಅಪ್ಲಿಕೆಂಟ್ ಅಡಿಷ್ನಲ್ ಡೀಟೇಲ್ಸ್ ಅಂತ ಕೇಳುತ್ತೆ. ಅಡಿಷ್ನಲ್ ಡೀಟೇಲ್ಸ್ನಲ್ಲಿ ಬಂದು ನಿಮಗೆ ಇದೇನು ಹಾಕುವಂಥ ಅವಶ್ಯಕತೆ ಇರಲ್ಲ, ಖಾಲಿ ಬಿಟ್ಬಿಡಿ. ನಂತರ ಅನುಭವ ಎಕ್ಸ್ಪೀರಿಯೆನ್ಸ್ ಕೆಲಸದಲ್ಲಿ, ಅಂದರೆ ಇಲ್ಲಿ ನೋಡ್ತಿರ್ಬೋದು ನೀವು ಏನು ಕೆಲಸದಲ್ಲಿ ಎಷ್ಟು ವರ್ಷಗಳ ಕಾಲ ಅನುಭವ ಇದೆ ಅನ್ನೋದನ್ನು ಹಾಕಬೇಕು. ನಂತರ ಯಾವ ಕೆಲಸದಲ್ಲಿ ಪರಿಣಿತಿ ಅಥವಾ ಅನುಭವ ಇದೆ ಅನ್ನೋದನ್ನು ಹಾಕಬೇಕು. ನಂತರ ಆ ಕೆಲಸದಲ್ಲಿ ಎಷ್ಟು ದಿನ ಕೆಲಸ ಮಾಡಿದ್ರ ಕಳೆದ 12 ತಿಂಗಳಲ್ಲಿ ಅನ್ನೋದನ್ನು ಹಾಕಬೇಕು. ಇಷ್ಟೆಲ್ಲ ಹಾಕಿದ ನಂತರ ಕರೆಂಟ್ ಎಂಪ್ಲಾಯ್ಮೆಂಟ್ ಸ್ಟೇಟಸ್ ಅಂತ ಕೇಳುತ್ತೆ. ಸದ್ಯ ಈಗ ನೀವು ಯಾರ ಹತ್ರ ಕೆಲಸ ಮಾಡ್ತಿರ್ತೀರ ಆ ಒಂದು ಕೆಲಸದ ಓನರ್ ಹೆಸರನ್ನ ಹಾಕ್ಬೇಕು, ಮೊಬೈಲ್ ನಂಬರ್ನ ಹಾಕ್ಬೇಕು, ಮತ್ತು ಆ ಒಂದು ಕೆಲಸ ಎಲ್ಲಿ ಮಾಡ್ತಿದ್ರೆ, ಯಾವ ಊರಿನಲ್ಲಿ ಮಾಡ್ತಿದ್ರ ಆ ಒಂದು ಊರ ಹೆಸರು ಹಾಕ್ಬೇಕು. ಮತ್ತು ಕೆಲಸವನ್ನು ಇಲ್ಲಿ ಇಲ್ಲಿ ನೋಡ್ತಿರ್ಬೋದು ಪ್ರಸ್ತುತ ಅರ್ಜಿದಾರ ಕೆಲಸ ಮಾಡುವ ಕಟ್ಟಡ ಅಥವಾ ಇತರೆ ಕಾಮಗಾರಿ ಡೀಟೇಲ್ಸ್ ಇಲ್ಲಿ ಲಿಸ್ಟ್ಲಿಂದ ಸೆಲೆಕ್ಟ್ ಮಾಡ್ಕೊಬೇಕು. ನಂತರ ಅದರಲ್ಲಿ ಯಾವ ಥರ ಕೆಲಸ ಮಾಡ್ತಿದ್ರನ್ನ ಹಾಕ್ಬೇಕು, ಮತ್ತು ನಿಮಗೆ ತಿಂಗಳ ಎಷ್ಟು ಪೇಮೆಂಟ್ ಬರುತ್ತೆ, ಡೈಲಿ ಎಷ್ಟು ಅನ್ನೋದನ್ನು ಹಾಕ್ಬೇಕು. ಇಷ್ಟೆಲ್ಲ ಹಾಕಿದ ನಂತರ ಡಿಪೆಂಡೆಂಟ್ ಆ್ಯಂಡ್ ನಾಮಿನಿ ಡೀಟೇಲ್ಸ್ ಅಂತ ಕೇಳುತ್ತೆ. ಇಲ್ಲಿ ನೋಡ್ತಿರ್ಬೋದು ನಿಮ್ಮ ಕುಟುಂಬದಲ್ಲಿ ಎಷ್ಟು ಮಂದಿ ಇದ್ದೀರಿ ಸದಸ್ಯರ ಎಲ್ಲ ಡೀಟೇಲ್ಸ್ ಹಾಕ್ಬೇಕು. ಮೊದಲಿಗೆ ಹೆಸರು ಹಾಕ್ಬೇಕು ನಿಮ್ಮ ಸದಸ್ಯ ಕುಟುಂಬದಲ್ಲಿರುವಂಥ ಸದಸ್ಯರ ಹೆಸರನ್ನ ಹಾಕ್ಬೇಕು. ಅವ್ರು ಏನು ಎಜುಕೇಷನ್ ಮಾಡಿದ್ದಾರೆ, ಅವ್ರು ಏನು ಹಾಕ್ತಾರೆ ನಿಮಗೆ, ಅವರು ವಯಸ್ಸು ಎಷ್ಟು, ಮತ್ತು ಅವರು ಮ್ಯಾರಿಡ ಅನ್ಮ್ಯಾರಿಡ, ಮೇಲಾ ಫಿಮೇಲ, ಮತ್ತು ಅವ್ರ ನಾಮಿನಿ ಹೌದಾ ಅಲ್ಲ, ಮತ್ತು ಅವರು ಅವ್ರ ಅಡ್ರೆಸ್ಸು, ಮತ್ತು ಅವ್ರ ನಾಮಿನಿ ಆಗಿದ್ದರೆ ಅವರಿಗೆ ಎಷ್ಟು ಪರ್ಸೆಂಟ್ ನಾಮಿನಿ ಕೊಡ್ತಿದ್ರೆ ಅನ್ನೋದನ್ನ ಹಾಕಬೇಕು. ಇಷ್ಟು ಹಾಕಿದ ನಂತರ ಈ ಇದೇ ರೀತಿಯಾಗಿ ಎಲ್ಲ ಫ್ಯಾಮಿಲಿಯ ಮೆಂಬರ್ಸ್ ಡೀಟೇಲ್ಸನ್ನ ನೀವು ಹಾಕಬೇಕು. ನಂತರ ಬ್ಯಾಂಕ್ ಡೀಟೇಲ್ಸ್ ಕೇಳುತ್ತೆ, ನಿಮ್ಮ ಅಕೌಂಟ್ ಯಾವ ಬ್ಯಾಂಕ್ನಲ್ಲಿದೆ ಆ ಬ್ಯಾಂಕ್ ಹೆಸರನ್ನ ಹಾಕಿ, ಆ ಒಂದು ಬ್ಯಾಂಕ್ ಯಾವ ಊರಿನಲ್ಲಿದೆ ಅನ್ನೋದನ್ನ ಹಾಕ್ಬೇಕು, ಅಕೌಂಟ್ ನಂಬರ್ನ ಹಾಕ್ಬೇಕು, ಬ್ಯಾಂಕ್ ಅಡ್ರೆಸ್ನ ಹಾಕ್ಬೇಕು, ಮತ್ತು ಬ್ಯಾಂಕ್ IFSC ಕೋಡ್ ನಂಬರ್ನ ಹಾಕಬೇಕು. ಹಾಕಿದ ನಂತರ ಇಲ್ಲಿ ನೋಡ್ತಿರ್ಬೋದು ನಿಮ್ಮ ಕಟ್ಟಡ ಕಾರ್ಮಿಕ ಕಾರ್ಡ್ ಅಥವಾ ಲೇಬರ್ ಕಾರ್ಡನ್ನು 3 ವರ್ಷಕ್ಕೆ ರಿನ್ಯೂವಲ್ ಮಾಡ್ತಾಯಿದ್ದೀರಾ ನೀವು. 3 ವರ್ಷ ಸೆಲೆಕ್ಟ್ ಮಾಡ್ಕೊಳ್ಳಿ, 1 ವರ್ಷ ಅಂತ ಸೆಲೆಕ್ಟ್ ಮಾಡಿದರೆ 1 ವರ್ಷಕ್ಕೆ ರಿನ್ಯೂವಲ್ ಆಗುತ್ತೆ. ನಂತರ ಇಲ್ಲಿ 3 ವರ್ಷ ಸೆಲೆಕ್ಟ್ ಮಾಡಿದ್ರೆ ನಂತರ ನೀವು ನೆಕ್ಸ್ಟ್ ನಿಮ್ಮ ಕಾರ್ಡ್ ಯಾವ ಡೇಟ್ಗೆ ರಿನ್ಯೂವಲ್ ಆಗುತ್ತೆ ಅನ್ನೋ ಒಂದು ಡೇಟ್ ಕೊನೆಯ ದಿನಾಂಕ ಕೂಡ ಇಲ್ಲಿ ಬಂದಿರುತ್ತೆ. ನಂತರ ಇಲ್ಲಿ ಡಿಕ್ಲರೇಷನ್ ಅಂತ ಇರುತ್ತೆ, ಕೆಳಗಡೆ ಬಂದರೆ ಒಂದು ಐ ಅಗ್ರಿ ಅಂತ ಕಾಲಮ್ ಇರುತ್ತೆ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ವರ್ಲ್ಡ್ ವೆರಿಫಿಕೇಶನ್ ನಂಬರ್ ಇರುತ್ತೆ, ಈ ನಂಬರ್ನ ಸೇಮ್ ಆಗಿ ಹಾಕಿ ಕೆಳಗಡೆ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿ. ನಂತರ ನಿಮಗೆ ಆಧಾರ್ ವೆರಿಫೈಡ್ ಅಂತ ಬರುತ್ತೆ, ಓಕೆ ಅಂತ ಕ್ಲಿಕ್ ಮಾಡಿ. ನಂತರ ನೀವು ಕೊಟ್ಟಂಥ ಡೀಟೇಲ್ಸ್ ಸರಿಯಾಗಿದೆಯಲ್ಲ ಅಂತ ಒಂದ್ಸಲ ನೀಟಾಗಿ ಚೆಕ್ ಮಾಡ್ಕೊಂಬಿಡಿ. ಏನಾದರೂ ಇದರಲ್ಲಿ ಮತ್ತೆ ನೀವು ಚೇಂಜಸ್ಸನ್ನು ಮಾಡಬೇಕಂತಿದ್ರೆ ಎಡಿಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಚೇಂಜಸ್ಸನ್ನು ಮಾಡ್ಬೋದು. ಇಲ್ಲಾಂದರೆ ಇಲ್ಲಿ ನಿಮಗೆ ರೆಫರೆನ್ಸ್ ನಂಬರ್, ಡ್ರಾಫ್ಟ್ ರೆಫರೆನ್ಸ್ ನಂಬರ್ ಅಂತಿದೆ, ಒಂದು ಕಡೆಗೆ ಬರೆದಿಟ್ಕೊಳ್ಳಿ, ಇಲ್ಲಾಂದರೆ ಸ್ಕ್ರೀನ್ ಶಾಟ್ನ ತೆಗೆದಿಟ್ಕೊಳ್ಳಿ. ನಂತರ ಎಲ್ಲ ಕರೆಕ್ಟಾಗಿತ್ತಂದರೆ ಅಟ್ಯಾಚ್ ಅನೆಕ್ಸರ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ನಂತರ ಈ ರೀತಿಯಾಗಿ ಡಾಕ್ಯುಮೆಂಟ್ಗಳನ್ನ ಅಪ್ಲೋಡ್ ಮಾಡೋಂಥ ಆಪ್ಷನ್ ಇರುತ್ತೆ. ಮೊದಲಿಗೆ ಏನು ಕೆಲವೊಂದು ಫಾರ್ಮ್ಗಳನ್ನ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ ಅಂತ ಬಂದಿರುತ್ತೆ, ಆ ಒಂದು ಫಾರ್ಮ್ಗಳನ್ನ ಇಲ್ಲಿ ಅಪ್ಲೋಡ್ ಮಾಡೋಂತ ಕೇಳುತ್ತೆ. ಇದರಲ್ಲಿ ನೀವು ಡಾಕ್ಯುಮೆಂಟ್ಗಳ ಈ ಒಂದು ಡಾಕ್ಯುಮೆಂಟ್ಗಳನ್ನ ಅಪ್ಲೋಡ್ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ. ಇದರಲ್ಲಿ ಬಂದು ಕೇವಲ ಎಂಪ್ಲಾಯ್ಮೆಂಟ್ ಸರ್ಟಿಫಿಕೇಟ್ ಮಾತ್ರ ನಾನು ಯಾವ ರೀತಿ ಮಾಡಿಸೋದಂತ ಹೇಳಿದ್ದೀನಲ್ಲ, ಆ ರೀತಿ ಮಾಡ್ಕೊಂಡು ಮೊದಲಿಗೆ ಸ್ಕ್ಯಾನ್ ಮಾಡ್ಕೊಂಡು ಇಟ್ಕೊಂಡಿರ್ಬೇಕು, ಅದು ಒಂದು ಮಾತ್ರ ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಅದ್ರ ಜೊತೆಗೆ ನಿಮ್ಮ ಆಧಾರ್ ಕಾರ್ಡ್ನ ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ, ಎಂಪ್ಲಾಯ್ಮೆಂಟ್ ಸರ್ಟಿಫಿಕೇಟ್ನ ಅಪ್ಲೋಡ್ ಮಾಡಬೇಕಾಗುತ್ತೆ, ಏಜ್ ಪ್ರೂಫ್ ಒಂದು ಅಪ್ಲೋಡ್ ಮಾಡಬೇಕಾಗುತ್ತೆ. ಈ ಒಂದು ಎಲ್ಲ ಡಾಕ್ಯುಮೆಂಟ್ಗಳನ್ನ PDF ಫಾರ್ಮೆಟ್ನಲ್ಲಿ ಮೊದಲಿಗೆ ನೀವು ಸೇವ್ ಮಾಡ್ಕೊಂಡು ಇಟ್ಕೊಂಡಿರಬೇಕು. ಮತ್ತು ಅದನ್ನು ಆ ಫೈಲ್ ಸೈಜ್ ಬಂದು ಏನು 2 MB ಒಳಗಡೆ ಇರಬೇಕು, 2 MB ಒಳಗಡೆ ಒಂದು PDF ಫಾರ್ಮೆಟ್ನಲ್ಲಿ ಸೇವ್ ಮಾಡ್ಕೊಂಡು ಇಟ್ಕೊಂಡಿರಬೇಕು. ಈಗ ಈ ದಾಖಲಾತಿಗಳನ್ನ ನಾನು ಅಪ್ಲೋಡ್ ಮಾಡ್ತೀನಿ ಒಂದೊಂದಾಗಿ. ಫ್ರೆಂಡ್ಸ್, ಈಗ ನಾನು ಡಾಕ್ಯುಮೆಂಟ್ಗಳನ್ನ ಇಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ನೀವು ಕೂಡ ಇದೇ ಟೈಪ್ ಆಗಿ ಡಾಕ್ಯುಮೆಂಟ್ಗಳನ್ನ ಅಪ್ಲೋಡ್ ಮಾಡಿ ಸೇವ್ ಅನೆಕ್ಸರ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಫ್ರೆಂಡ್ಸ್, ನಂತರ ನಿಮಗೆ ಈ ಸೈನ್ ಇನ್ ಆ್ಯಂಡ್ ಸಬ್ಮಿಟ್ ಅಂತ ಆಪ್ಷನ್ ಬರುತ್ತೆ, ಇದ್ರ ಮೇಲೆ ಜಸ್ಟ್ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ಕನ್ಸೆಂಟ್ ಅಥೆಂಟಿಕೇಷನ್ ಫಾರ್ಮ್ ಅಂತ ಆಪ್ಷನ್ ಬರುತ್ತೆ. ಇಲ್ಲಿ ನೀವು ಏನು ಮಾಡಬೇಕು, ಕೆಳಗಡೆ ನೀವು ಐ ಅಗ್ರಿ ಅಂತ ಒಂದು ಆಪ್ಷನ್ ಇರುತ್ತೆ, ಇದ್ರ ಮೇಲೆ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ OTP ಅಂತ ಇದೆ ನೋಡಿ ಫ್ರೆಂಡ್ಸ್, ಇದ್ರ ಮೇಲೆ ಕ್ಲಿಕ್ ಮಾಡಿ. OTP ಅಂತ ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಯಾವ ರೀತಿ ಪ್ರೊಸೆಸರ್ ಇರುತ್ತೆ ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇಲ್ಲಿ ನೋಡ್ತಿರ್ಬೋದು ನಂತರ ನಿಮಗೆ ಆಧಾರ್ ಬೇಸ್ಡ್ ಈ ಅಥೆಂಟಿಕೇಷನ್ ಅಂತ ಬರುತ್ತೆ. ಇಲ್ಲಿ ಜಸ್ಟ್ ನಿಮ್ಮ ಆಧಾರ್ ಕಾರ್ಡ್ ನಂಬರ್ನ ಹಾಕಿ ಗೆಟ್ OTP ಅಂತ ಕ್ಲಿಕ್.
ನಂತರ ನಿಮ್ಮ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರುವಂತಹ ಮೊಬೈಲ್ ನಂಬರ್ಗೆ ಒಂದು ಓ ಟಿ ಪಿ ಬರುತ್ತೆ. ಆ ಓ ಟಿ ಪಿನ ಹಾಕಿ ಇಲ್ಲಿ ವೆರಿಫೈ ಓ ಟಿ ಪಿ ಅಂತ ಕ್ಲಿಕ್ ಮಾಡಿದ್ರೆ ನಿಮಗೆ ಆಧಾರ್ ಅಥೆಂಟಿಕೇಶನ್ ಏನಿದೆ ಅದು ಕ್ಲೋಸ್ ಆಗುತ್ತೆ. ಹಾಗೂ ಆದ ನಂತರ ನಿಮಗೆ ಏನಿದೆ ಪೇಮೆಂಟ್ ಆಪ್ಷನ್ಗೆ ಬರುತ್ತೆ. ಪೇಮೆಂಟ್ ಅನ್ನ ಮಾಡಬೇಕು ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್ ಮತ್ತೆ ಆನ್ಲೈನ್ ಮುಖಾಂತರ ಪೇಮೆಂಟ್ ಅನ್ನ ಮಾಡಿ. ಪೇಮೆಂಟ್ ಮಾಡಿದ್ಮೇಲೆ ನಿಮಗೆ ಏನು ಕಾರ್ಮಿಕ ಕಾರ್ಡ್ ಅಥವಾ ಲೇಬರ್ ಕಾರ್ಡ್ಗೆ ಅರ್ಜಿ ಸಲ್ಲಿಸಿರ್ತೀರ ಅದರ ಒಂದು ಪ್ರಿಂಟ್ ಔಟ್ ಬರುತ್ತೆ. ಆ ಒಂದು ಪ್ರಿಂಟ್ ಔಟ್ನ ನೀವು ತೆಗೆದುಕೊಂಡು ಇಟ್ಕೊಳ್ಬೇಕಾಗುತ್ತೆ. ಈ ರೀತಿಯಾಗಿ ನೀವು ಆನ್ಲೈನ್ನಲ್ಲಿ ಅರ್ಜಿಯನ್ನು ಸಲ್ಲಿಸ್ಬೋದು. ಈಗ ಆಫ್ಲೈನ್ನಲ್ಲಿ ಯಾವ ರೀತಿ ನಾವು ಅರ್ಜಿ ಸಲ್ಲಿಸೋದು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಇಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ಈ ಒಂದು ಫಾರಮ್ ಅನ್ನ ಪ್ರಿಂಟ್ ಔಟ್ನ ತಗೊಳ್ಬೇಕು. ಪ್ರಿಂಟ್ ಔಟ್ ಅಂತಂದ್ರೆ ಇದರ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ. ನೀವು ಡೈರೆಕ್ಟಾಗಿ ಅಲ್ಲಿಂದ ಪ್ರಿಂಟ್ ಔಟ್ನ ತಗೊಂಡು ಈ ಒಂದು ಅಪ್ಲಿಕೇಶನ್ನ ಫುಲ್ಫಿಲ್ ಮಾಡಬೇಕಾಗುತ್ತೆ. ಇಲ್ಲಿ ನೋಡ್ತಿರ್ಬೋದು 5-1 ಫಾರಮ್ ಅಂತ ಇದು ನಿಮಗೆ ಈ ಒಂದು ಫಾರಮ್ನ ಪ್ರಿಂಟ್ ಔಟ್ನ ತೆಗೆದ್ಮೇಲೆ ಜಸ್ಟ್ ನೀವು ಆನ್ಲೈನ್ನಲ್ಲಿ ಯಾವ ರೀತಿ ಅಪ್ಲೈ ಮಾಡಿದ್ರೆ ಅದೇ ರೀತಿಯಾದಂಥ ಮಾಹಿತಿಗಳನ್ನ ಈ ಒಂದು ಅಪ್ಲಿಕೇಶನ್ನಲ್ಲಿ ಫುಲ್ಫಿಲ್ ಮಾಡಬೇಕಾಗುತ್ತೆ. ಈ ಒಂದು ಅಪ್ಲಿಕೇಶನ್ ಫುಲ್ಫಿಲ್ ಮಾಡಿದ್ಮೇಲೆ ನೀವು ಇದೇನು ಮಾಡಬೇಕು, ಇದ್ರ ಜೊತೆಗೆ ಒಂದು ನಿಮ್ಮ ಒಂದು ಎಂಪ್ಲಾಯ್ಮೆಂಟ್ ಸರ್ಟಿಫಿಕೇಟ್ ಅಥವಾ ಉದ್ಯೋಗ ಪ್ರಮಾಣ ಪತ್ರ ಏನು ಮಾಡಿಸಿರ್ತೀರ ಅದು ಒಂದು ಅಟ್ಯಾಚ್ ಮಾಡಬೇಕಾಗುತ್ತೆ. ಅದ್ರ ಜೊತೆಗೆ ನಿಮ್ಮ ಆಧಾರ್ ಕಾರ್ಡು ಮತ್ತು ಎಂಪ್ಲಾಯ್ಮೆಂಟ್ ಸರ್ಟಿಫಿಕೇಟು ಮತ್ತು ನಿಮ್ಮ ಏಜ್ ಸರ್ಟಿಫಿಕೇಟು, ಏಜ್ ಸರ್ಟಿಫಿಕೇಟ್ಗೆ ಸಂಬಂಧಪಟ್ಟಂಥ ಒಂದು ಡಾಕ್ಯುಮೆಂಟ್ನ ಅಟ್ಯಾಚ್ ಮಾಡಬೇಕು. ಅದ್ರ ಜೊತೆಗೆ ಒಂದು 3 ಫೋಟೋ, ಪಾಸ್ಪೋರ್ಟ್ ಸೈಜ್ ಫೋಟೋಗಳನ್ನ ಅಟ್ಯಾಚ್ ಮಾಡಬೇಕು. ಇಷ್ಟು ನೀವು ಅಟ್ಯಾಚ್ ಮಾಡಿ ಎಲ್ಲಿ ಸಲ್ಲಿಸ್ಬೇಕಂತಂದರೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅದನ್ನೀಗ. ನಂತರ ನೀವು ಫುಲ್ಫಿಲ್ ಮಾಡಿದಂಥ ಫಾರಮನ್ನು ಎಲ್ಲಿ ಸಬ್ಮಿಟ್ ಮಾಡಬೇಕಂದ್ರೆ ಆ ಒಂದು ಫಾರಮ್ ಜೊತೆಗೆ ಕೆಲವೊಂದು ದಾಖಲಾತಿಗಳನ್ನ ನಾನು ಹೇಳುವಂಥ ದಾಖಲಾತಿಗಳನ್ನ ಅಟ್ಯಾಚ್ ಮಾಡಿ ಇಲ್ಲಿ ನೋಡ್ತಿರ್ಬೋದು. ನಿಮಗೆ ಏನು ಕಾರ್ಮಿಕ ಅಧಿಕಾರಿಗಳ ಕಚೇರಿ ಅಥವಾ ಹಿರಿಯ ಕಾರ್ಮಿಕ ನಿರೀಕ್ಷಕರ ಕಚೇರಿ ಅಥವಾ ಕಾರ್ಮಿಕ ನಿರೀಕ್ಷಕರ ಕಚೇರಿ ಏನಿರುತ್ತೆ ಅಲ್ಲಿ ಸಬ್ಮಿಟ್ ಮಾಡಬೇಕಾಗುತ್ತೆ. ಇಲ್ಲಾಂದರೆ ಬೆಂಗಳೂರು ಮೆಟ್ರೋ ರೈಲು ನಿಗಮ ನಿಯಮಿತ ಮುಖ್ಯ ಅಭಿಯಂತರ ಕಚೇರಿ ಏನಿರುತ್ತೆ ಅಲ್ಲಿ ಕೂಡ ನೀವು ಸಬ್ಮಿಟ್ ಮಾಡ್ಬೋದು. ಇಲ್ಲಾಂದರೆ ನಿಮ್ಮ ಗ್ರಾಮ ಪಂಚಾಯತಿಗಳಲ್ಲಿ ಕೂಡ ಈ ಒಂದು ಡಾಕ್ಯುಮೆಂಟ್ಗಳನ್ನ ಸಬ್ಮಿಟ್ ಮಾಡ್ಬೋದು. ಈ ರೀತಿಯಾಗಿ ನೀವು ಆಫ್ಲೈನ್ ಮುಖಾಂತರ ಕೂಡ ಆ ಫಾರಮ್ನ ಫುಲ್ಫಿಲ್ ಮಾಡಿ ಡಾಕ್ಯುಮೆಂಟ್ಗಳನ್ನ ಅಟ್ಯಾಚ್ ಮಾಡಿ ನಿಮ್ಮ ಗ್ರಾಮ ಪಂಚಾಯತಿಗಳಲ್ಲಿ ಕೂಡ ನೀವು ಇದನ್ನು ಸಬ್ಮಿಟ್ ಮಾಡ್ಬೋದು. ಈ ರೀತಿಯಾಗಿ ಆನ್ಲೈನ್ ಮತ್ತು ಆಫ್ಲೈನ್ ಮುಖಾಂತರ ಈ ಒಂದು ಕಾರ್ಮಿಕ ಕಾರ್ಡ್ ಅಥವಾ ಕಟ್ಟಡ ಕಾರ್ಮಿಕ ಕಾರ್ಡ್ಗೆ ಆನ್ಲೈನ್ ಮುಖಾಂತರ ಲೇಬರ್ ಕಾರ್ಡ್ಗೆ ಅರ್ಜಿಯನ್ನು ನೀವು ಸಲ್ಲಿಸ್ಬೋದು. ಆದ ನಂತರ ಇದರ ಒಂದು ಸ್ಟೇಟಸನ್ನು ಯಾವ ರೀತಿ ಚೆಕ್ ಮಾಡೋದಂದರೆ ಈ ಒಂದು ಸೇವಾ ಸಿಂಧು ಸರ್ವಿಸ್ ಪ್ಲಸ್ ಪೋರ್ಟಲ್ನ ಓಪನ್ ಮಾಡ್ಕೊಬೇಕು. ಓಪನ್ ಮಾಡಿದ್ಮೇಲೆ ಲೆಫ್ಟಿಗೆ ನೋಡ್ತಿರ್ಬೋದು ವ್ಯೂ ಸ್ಟೇಟಸ್ ಆಫ್ ಅಪ್ಲಿಕೇಶನ್ ಅಂತಿದೆ. ಇದ್ರ ಮೇಲೆ ಕ್ಲಿಕ್ ಮಾಡಿ ಟ್ರ್ಯಾಕ್ ಅಪ್ಲಿಕೇಶನ್ ಸ್ಟೇಟಸ್ ಅಂತ ಕೆಳಗಡೆ ಕಾಣ್ತಾ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಫ್ರೆಂಡ್ಸ್, ನೀವು ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಿದ ಮೇಲೆ ಒಂದು ಪ್ರಿಂಟ್ ಔಟ್ನ ತಗೊಂಡಿರ್ತಾರೆ, ಅದರಲ್ಲಿ ಅಪ್ಲಿಕೇಶನ್ ರೆಫರೆನ್ಸ್ ನಂಬರ್ ಇರುತ್ತೆ, ಅದನ್ನು ಹಾಕಿ ಇಲ್ಲಿ ನೀವು ಗೆಟ್ ಡಾಟಾ ಅಂತ ಕ್ಲಿಕ್ ಮಾಡಿದ್ರೆ ಈ ಒಂದು ಅಪ್ಲಿಕೇಶನ್ ಸ್ಟೇಟಸನ್ನು ನೀವು ಆರಾಮಾಗಿ ತಿಳ್ಕೊಬೋದು. ಈ ರೀತಿಯಾಗಿ ಆನ್ಲೈನ್ ಮತ್ತು ಆಫ್ಲೈನ್ ಮುಖಾಂತರ ಕಾರ್ಮಿಕ ಕಾರ್ಡ್ಗೆ ಅಥವಾ ಲೇಬರ್ ಕಾರ್ಡ್ಗೆ ಅರ್ಜಿಯನ್ನು ಸಲ್ಲಿಸ್ಬೋದು. ಫ್ರೆಂಡ್ಸ್, ಈ ವಿಡಿಯೋ ಈ ಮಾಹಿತಿ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿ, ತಪ್ಪದೇ ನಿಮ್ಮ ಸ್ನೇಹಿತರಿಗೆ ಬಂಧು ಮಿತ್ರರಿಗೆ ವಿಡಿಯೋನ ಶೇರ್ ಮಾಡಿ.